ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಇದು ಮಳೆಗಾಲದ ಕೊನೆಯಲ್ಲಿ ಸಿಗುವ ನೈಸರ್ಗಿಕ ತರಕಾರಿ ಅಮಟೆಕಾಯಿ. ಸ್ನೇಹಿತರೆ, ನಾನು ಹೇಳಿದ ರೀತಿ ಇದರ ಸಾಂಬಾರು ಮಾಡಿ ಹುಳಿ ಸಿಹಿ ಖಾರ ಎಲ್ಲ ಈ ಸಾಂಬಾರಿನಲ್ಲಿಟ್ಟು ನಾಲಿಗೆ ಚಪ್ಪರಿಸುವಂತೆ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ನಾನು ಆ 5 ಅಮಟೆಕಾಯಿಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಸಿಪ್ಪೆ ತೆಗೆದು ಹಾಕಬೇಡಿ, ಸಿಪ್ಪೆ ಕೂಡ ಇರಬೇಕು. ಆನಂತರ ಸ್ಟವ್ ಆನ್ ಮಾಡಿ ಒಂದು ತವವನ್ನು ಇಡಿ. ತವ ಬಿಸಿಯಾದ ಕೂಡಲೇ ಎಣ್ಣೆಯನ್ನು ಹಾಕಿ ಆನಂತರ ನೋಡಿ, ಕಡಲೆಬೇಳೆ 1 ಸ್ಪೂನ್ ಕಡಲೆಬೇಳೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿಯಾದ ಕೂಡಲೇ 1 ಸ್ಪೂನು ಉದ್ದಿನಬೇಳೆಯನ್ನು ಅದಕ್ಕೆ ಸೇರಿಸಿ, ಆನಂತರ ಇವೆರಡು ಸ್ವಲ್ಪ ಬ್ರೌನ್ ಆದ ಹಾಗೆ 1/2 ಸ್ಪೂನು ಮೆಂತೆಯನ್ನು ಹಿತವಾಗಿ ಸೇರಿಸಿ. ಆನಂತರ ನೋಡಿ, 1/4 ಸ್ಪೂನು ಜೀರಿಗೆಯನ್ನು ಕೂಡ ಈಗಲೇ ಹಾಕಿ. ನಾನು ಮೊದಲೇ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೆ. ಸೊ ನಾನೀಗ ಕೊನೆಯಲ್ಲಿ ಅದನ್ನು ಹಾಕಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಹಾಗೆ ತವಾದಲ್ಲಿ 1-2 ನಿಮಿಷ ಇರಲಿ. ಆನಂತರ ನೋಡಿ, ಈ ತವವನ್ನು ಆಚೆ ಇಟ್ಟು 1 ಪಾತ್ರೆಯಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಳ್ಳಿ. ಹಾಗೆ ಸ್ಟವ್ ಮತ್ತೆ ಆನ್ ಮಾಡಿ. ಮತ್ತೆ ನಾವು ಕತ್ತರಿಸಿದ ಅಮಟೆಕಾಯಿ ಪೀಸ್ಗಳನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಅಮಟೆಕಾಯಿ ಪೀಸ್ಗಳು ಮುಳುಗುವಷ್ಟು ನೀರನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಅನಂತರ 1 ಸ್ಪೂನು ಬೆಲ್ಲವನ್ನು ಕೂಡ ಅದಕ್ಕೆ ಈಗಲೇ ಸೇರಿಸ್ತಿದ್ದೇನೆ. ಸ್ನೇಹಿತರೆ, ನೀವು ಬೆಲ್ಲ ಈಗಲೇ ಸೇರಿಸಿದರೆ ಅದರ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಪೀಸ್ಗಳು ಬೆಲ್ಲವನ್ನು ಹಿಡ್ಕೊಂಡು ತುಂಬ ಟೇಸ್ಟಿ ಆಗುತ್ತೆ. ಸ್ನೇಹಿತರೆ ನೋಡಿ, 1 ನಿಮಿಷದ ನಂತರ ಅಮಟೆಕಾಯಿ ಬೆಂದು ಸಾಫ್ಟ್ ಆಗಿದೆ. ಅದಕ್ಕೆ ಈಗ ಸ್ಟವ್ ಆಫ್ ಮಾಡಿ ಹಾಗೆ ಮುಚ್ಚಿರ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನಾನೀಗ ಮಸಾಲೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, 1/2 ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಈಗ ಆಗಲೇ ಫ್ರೈ ಮಾಡಿ ಇಟ್ಟ ಎಲ್ಲ ಮಸಾಲೆ ವಸ್ತುಗಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೇನೆ. ಈ ಮಸಾಲೆ ವಸ್ತುಗಳು ಹಾಗೆ ತವಾದಲ್ಲಿದ್ದರಿಂದ ಗರಿ ಗರಿಯಾಗಿವೆ, ಆದ್ದರಿಂದ ಅವುಗಳನ್ನು ಮೊದಲು ಪೌಡ್ರ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಪೌಡ್ರಾಗಿ ತೆಗೆದುಕೊಂಡು ಬಂದಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ತುಂಬ ಫೈನ್ ಪೇಸ್ಟ್ ಆಗಬೇಕು. ಸೊ ಅದಕ್ಕೆ ನಾನು ಮೊದಲೇ ಈ ಮಸಾಲೆ ವಸ್ತುಗಳನ್ನು ಪೌಡ್ರ್ ಮಾಡಿಕೊಂಡಿದ್ದು. ನೋಡಿ ಫ್ರೆಂಡ್ಸ್, ಅಮಟೆಕಾಯಿ ಹುಳಿ ಅಥವಾ ಸಾಂಬಾರಿಗೆ ನೋಡಿ, ಮಸಾಲೆ ತುಂಬ ನೈಸಾಗಿ ಪೇಸ್ಟ್ ಆಗಬೇಕು. ಅಂದರೆ ಅಷ್ಟೊಂದು ನುಣ್ಣಗೆ ಇದನ್ನು ನಾವು ರುಬ್ಕೊಳ್ಬೇಕು. ನೋಡಿ, 1/2 ಸ್ಪೂನು ಅರಿಶಿನ ಪೌಡ್ರನ್ನು ಕೂಡ ಸೇರಿಸಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಫೈನ್ ಪೇಸ್ಟ್ ಆಗಿದೆ. ಸೊ ನಾನೀಗ ಅಮಟೆಕಾಯಿಯನ್ನು ಬಾಯ್ಲ್ ಮಾಡಿಟ್ಟಿದ್ದೇವಲ್ಲ, ಆ ಪಾತ್ರೆಗೆ ಈ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನೀವಿಲ್ಲಿ ತುಂಬ ತೆಳ್ಳಗೆ ಇದನ್ನು ಮಾಡಬೇಡಿ. ಹಾಗೆ ತುಂಬ ದಪ್ಪನೂ ಕೂಡ ಇದ್ದರೆ ಚೆನ್ನಾಗಿರೋಲ್ಲ. ನೋಡಿ, ಮೀಡಿಯಮ್ ಆಗಿ ಈ ಮಸಾಲೆಗೆ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಆನಂತರ ಮತ್ತೆ 1 ಸ್ಪೂನು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. 1 ಸ್ಪೂನು ಉಪ್ಪನ್ನು ಕೂಡ ಆಗಲೇ ನಾವು ಸೇರಿಸಿಯಾಗಿದೆ. ಸ್ನೇಹಿತರೆ ನೋಡಿ, ಬಾಯಿ ಚಪ್ಪರಿಸುವ ಅಮಟೆಕಾಯಿ ಸಾಂಬಾರು ಬಾಯ್ಲ್ ಆಗ್ತಾ ಇದೆ. ಸೊ ನಾನೀಗ ಒಗ್ಗರಣೆಗೆ ಕಡಾಯಿ ಇಟ್ಟಿದ್ದೇನೆ. ಒಗ್ಗರಣೆಗೆ ಯೂಶ್ವಲಿ ನಾವು ಬಳಸುವ ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಗೆ ಸ್ವಲ್ಪ ಚಿಟಿಕೆ ಇಂಗುವನ್ನು ಕೂಡ ಸೇರಿಸಿ. ಓಕೆ ಫ್ರೆಂಡ್ಸ್, ಇವೆಲ್ಲವನ್ನು ಈಗ ಪಾತ್ರೆಗೆ ಸೇರಿಸಿ ಮತ್ತೊಮ್ಮೆ ಬಾಯ್ಲ್ ಆದರೆ ತುಂಬ ಟೇಸ್ಟಿಯಾದ ಹುಳಿ ಸಿಹಿ ಖಾರ ಮಿಶ್ರಿತ ಅಮಟೆಕಾಯಿ ಸಾಂಬಾರು ರೆಡಿಯಾಯಿತು.